ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. 4 ತಿಂಗಳ ಮಗುವಿನಿಂದ ಹಿಡಿದು 3 ವರ್ಷದವರೆಗೂ ತಿನ್ನಕ್ಕೆ ಕೊಡಕ್ಕಾಗುವಂತಹ ಒಂದು ಸೂಪರ್ ಬೇಬಿ ಫುಡ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿ, ಹೆಸರು ಕಾಳು, ರಾಗಿ, ಗೋಧಿ ಹಾಗೂ ಬಾರ್ಲಿ ಈ 5 ಪದಾರ್ಥಗಳನ್ನ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ನಾನಿಲ್ಲಿ 1 ಕಪ್ ಆಗಿ ತಗೊಂಡಿದ್ದೀನಿ. ಆಮೇಲೆ ಎಲ್ಲ ಪದಾರ್ಥಗಳನ್ನ ತೊಳೆದು ನೆರಳಲ್ಲಿ ಅಂದ್ರೆ ಬಿಸಿಲಲ್ಲಿ ಒಣಗಿಸೋದು ಬೇಡ, ಹಾಗೆ ಮನೆ ಒಳಗಡೆನೆ ನೆರಳಲ್ಲಿ ನೀರನ್ನ ಆರಿಸ್ಕೊಳ್ಬೇಕು. ಅಕ್ಕಿನ 2-3 ಸಲ ತೊಳಿಬೇಕಾಗತ್ತೆ. ಹೆಸರು ಕಾಳು, ಗೋಧಿ ಇದೆಲ್ಲ 1-1 ಸಲ ಅಥವಾ 2 ಸಲ ತೊಳೆದ್ರೆ ಸಾಕು. ತೊಳೆದಾದ್ಮೇಲೆ ನೋಡಿ, ಒಂದು ಶುದ್ಧವಾದ ಹತ್ತಿ ಬಟ್ಟೆ ಮೇಲೆ ಅಥವಾ ಒಂದು ಪ್ಲೇಟ್ ಮೇಲೆ ಈ ತರ ನೀರ್ ಆರದಕ್ಕೆ ಹರಡಿ ಬಿಡ್ಬೇಕು. ನೆನ್ಸಿಲ್ದೆ ಇರೋ ಕಾರಣ 1/2 ಗಂಟೆ ಅಥವಾ 1 ಗಂಟೆಯಲ್ಲಿ ನೀರೆಲ್ಲ ಒಣಗ್ಕೊಂಡ್ಬಿಡತ್ತೆ. ನಾನು ಅಕ್ಕಿ ತರನೆ ಬೇರೆದನ್ನು ಸಹ ತೊಳೆದು ಈ ತರ ಹರಡ್ತಾ ಇದ್ದೀನಿ. ಇದನ್ನ ತುಂಬಾ ಮೊದ್ಲಿನ ಕಾಲದಿಂದ ಅಂದ್ರೆ ಆಲ್ಮೋಸ್ಟ್ ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮ ಫ್ಯಾಮಿಲಿಲಿ ಅಥವಾ ನಮ್ಮ ಊರಲ್ಲಿ ಮಾಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಇದನ್ನ ಮಾಡಿದ್ರೆ ನನಗ್ ಗೊತ್ತಿರೋ ಹಾಗೆ ಯಾವ ಮಗುಗೂ ಹೊಟ್ಟೆ ಸಮಸ್ಯೆ ಆಗ್ಲಿ, ಅಜೀರ್ಣ ಆಗ್ಲಿ ಏನೂ ಆಗೋದಿಲ್ಲ. ಜೊತೆಗೆ ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಪದಾರ್ಥಗಳು ಅಂದ್ರೆ ರಾಗಿ, ಅಂದ್ರೆ ರಾಗಿ ತಂಪು ಫೈಬರ್ ಇರುತ್ತೆ, ಹಾಗೆ ಗೋಧಿ, ಅಕ್ಕಿ, ಹೆಸರು ಕಾಳಲ್ಲಿ ಪ್ರೋಟೀನ್ ಇರುತ್ತೆ, ಬಾರ್ಲಿನೂ ಕೂಡ ತಂಪು. ಈ ತರ ಎಲ್ಲ ಪದಾರ್ಥಗಳನ್ನ ಆಲೋಚನೆ ಮಾಡಿ ಹಾಕಿದ್ದಾರೆ ಅಂತ ನನ್ಗನ್ಸುತ್ತೆ. ಮಕ್ಕಳೂ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗತ್ತೆ, ತುಂಬಾ ಖುಷಿ ಪಟ್ಟು ತಿಂತಾರೆ, ರುಚಿನೂ ಚೆನ್ನಾಗಾಗತ್ತೆ. ನೋಡಿ, ಇದೆಲ್ಲ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಒಣಗಿದ್ಮೇಲೆ ಇವ ಬಾಣ್ಲೆಗೆ ಒಂದೊಂದನ್ನೇ ಹಾಕಿ ಹುರಿಬೇಕು. ಹುರಿವಾಗ್ಲೂ ಅಷ್ಟೇ, ತುಂಬಾ ಹುರಿಬಾರ್ದು. ಹೇಗೆ ಅಂದ್ರೆ, ಈಗ ಅಕ್ಕಿ ಒಂದು ಸ್ವಲ್ಪ ಬಿಳಿ ಆಗ್ಬೇಕು ಬಣ್ಣ, ಹೆಸರು ಕಾಳು ಅಷ್ಟೇ, ಎಲ್ಲದು ಅಷ್ಟೇ. ಒಂದು ಇನ್ನೊಂದೇನಂದ್ರೆ ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿಬೇಕು, ದೊಡ್ಡ ಹುರಿ ಇಟ್ಕೊಂಡು ಕೆಂಪು ಮಾಡಬಾರ್ದು. ಮೇನ್ ಏನು ಅಂದ್ರೆ, ಉದ್ದೇಶ ಏನು ಅಂತಂದ್ರೆ ನೀರಿನ ಪಸೆ ಸಂಪೂರ್ಣ ಆರ್ಬೇಕು, ಒಂದು ಸ್ವಲ್ಪ ಹುರಿದಿರೋ ಘಮ ಬರಬೇಕು, ರುಚಿ ಆಗತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ತುಂಬಾ ಹುರಿಯಕ್ಕೆ ಹೋಗ್ಬಾರ್ದು, ಅದು ಹುಟ್ಟೋ ತರ ಅಂದ್ರೆ ಸಿಡಿಯೋ ತರ ಹುರಿಬಾರ್ದು. ಎಲ್ಲದನ್ನು 1 by 1 ಹುರಿದು ತೆಗೆದಿಟ್ಕೊಂಡ್ಮೇಲೆ ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಈ ತರ ಸಾರಣಿಸ್ಕೊಳ್ಬೇಕು, ಅಂದ್ರೆ ಜರಡಿ ಹಿಡಿಬೇಕು. ತುಂಬಾ ಚಿಕ್ಕ ಮಗು ಕೊಡೋದಾದ್ರೆ ಆದಷ್ಟು ಒಂದು ಬಟ್ಟೆ ಮೇಲೆ ಅಥವಾ ಫೈನ್ ಮೆಶ್ ಇರುತ್ತಲ್ವಾ, ತುಂಬಾ ಚಿಕ್ಕ ಹಿಟ್ಟು ಸಣ್ಣ ಪುಡಿ ಬರುತ್ತಲ್ಲ, ಆ ತರ ಅದನ್ನ ಸಾರಣಿಸ್ಕೊಳ್ಳಿ. ಸಾರಣಿಸ್ಕೊಂಡಾದ್ಮೇಲೆ ನೋಡಿ, ಈ ತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗಾಳಿ ಆಡದೆ ಇರೋ ತರ ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆಯ್ತು. ಈಗ ಮಣ್ಣಿ ಅಥವಾ ರಾಗಿ ಸರಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ನಿಮ್ಗೆಷ್ಟು ಬೇಕೋ, ನಾನು ಅಳತೆ ಹೇಳ್ತಾ ಇಲ್ಲ ಇಲ್ಲಿ, ಹಾಲು ಮತ್ತೆ ನೀರನ್ನ ಸ್ವಲ್ಪ ಹಾಕಿ ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಅಷ್ಟ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಮಣ್ಣಿ ಪುಡಿನೂ ಹಾಕಿ ಚೆನ್ನಾಗಿ ಕಲಸಿ ಆಮೇಲೆ ಈ ತರ ಕುದಿಸ್ಬೇಕು. 1 ಅಥವಾ 2 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲಿಗೆ ಹಾಕಿ ಮಗುಗೆ ತಿನ್ಸಿದ್ರೆ ಆಯ್ತು. ಚಿಕ್ಕ ಮಕ್ಕಳಾದ್ರೆ ಸ್ವಲ್ಪ ತೆಳ್ಳಗ್ ಮಾಡಿ, ಇಲ್ಲ ಸ್ವಲ್ಪ ಗಟ್ಟಿ ಮಾಡಿ, ಬೇಕಾದ್ರೆ ಒಂಚೂರು ತುಪ್ಪನೂ ಹಾಕೊಳ್ಬಹುದು ಮೇಲಿಂದ. ಮಕ್ಕಳು ತುಂಬಾ ಖುಷಿ ಪಡ್ತಿಂತಾರೆ. ಸಾಂಪ್ರದಾಯಿಕವಾಗಿ ಮೊದ್ಲಿನ ಕಾಲದಿಂದ ಮಾಡಿರುವಂತಹ ಮಣ್ಣಿ ಪುಡಿ ಇದು, ನೀವು ಮಾಡ್ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.